ರನ್ ಬುಲೆಟಿನ್ಗೆ ಸ್ವಾಗತ. ನಾನು ವಿಠಲ್. ಈಗ ಹೆಡ್ಲೈನ್ಸ್. ಡೋಕ್ಲಾಂ ವಿವಾದ, ಮಾತುಕತೆ ಮೂಲಕ ಮಾತ್ರ ಚೀನಾ ಸಮಸ್ಯೆ ಬಗೆಹರಿಸಿಕೊಳ್ಳಬೇಕು. ಭಾರತಕ್ಕೆ ಅಮೆರಿಕ ಬೆಂಬಲ. ಆಟವಾಡುತ್ತಾ ಬೋರ್ವೆಲ್ಗೆ ಬಿದ್ದಿದ್ದ ಮಗು ಸಾವನ್ನೆ ಗೆದ್ದು ಬಂದಿದೆ. ವರುಣನ ಆರ್ಭಟ, ಪ್ರವಾಹಕ್ಕೆ ಕೊಚ್ಚಿ ಹೋದ ನದಿ ಸೇತುವೆ. ರಾಜ್ಯದಲ್ಲಿ ಮೋಡ ಬಿತ್ತನೆ, ಜನಗಣನೆ. ಬೆಂಗಳೂರಿನಲ್ಲಿ ರಾಡಾರ್ ಸ್ಥಾಪನೆಗೆ ಸಿದ್ಧತೆ. ಮುಧೋಳ ತಾಲೂಕಿನ ಯಡಹಳ್ಳಿಯಲ್ಲಿ ಶಿಕ್ಷಕರಿಗಾಗಿ ವಿದ್ಯಾರ್ಥಿಗಳ ಪ್ರತಿಭಟನೆ. ರನ್ ಕ್ರೀಡಾಂಗಣದಲ್ಲಿ ಯೋಧರಿಗಾಗಿ ಸನ್ಮಾನ. ಬೀದಿಗೆ ಬಂದ ಕನ್ನಡದ ಹಿರಿಯ ನಟನಿಗೆ ಸುದೀಪ್ ರಾಜ್ ಕುಟುಂಬ ನೆರವು. ಜೀವನ ಶ್ರೇಷ್ಠ 9ನೇ ಸ್ಥಾನ ಗಳಿಸಿದ ಕೆಎಲ್ ರಾಹುಲ್. ಡೋಕ್ಲಾಂ ಗಡಿ ವಿವಾದದ ಸಂಬಂಧ ಭಾರತದ ಬೆಂಬಲಕ್ಕೆ ನಿಂತಿರುವ ಅಮೆರಿಕ ಮಾತುಕತೆ ಮೂಲಕವೇ ಚೀನಾ ಸಮಸ್ಯೆ ಬಗೆಹರಿಸಬೇಕೆಂದು ಸಲಹೆ ನೀಡಿದೆ. ಭಾರತ ಮತ್ತು ಚೀನಾ ನಡುವಿನ ಶೀತಲ ಸಮರದ ಕೇಂದ್ರ ಬಿಂದುವಾದ ಡೋಕ್ಲಾಂ ಗಡಿ ವಿವಾದ ಕುರಿತಾಗಿ ಅಮೆರಿಕ ವಿದೇಶಾಂಗ ಇಲಾಖೆ ವಕ್ತಾರ ಹೀದರ್ ನೌಟ್ ಅವರು ಭಾರತ ಮತ್ತು ಚೀನಾ ದೇಶಗಳು ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳಬೇಕು. ಅಮೆರಿಕ, ಭಾರತ ಮತ್ತು ಚೀನಾ ಎರಡು ದೇಶಗಳೊಂದಿಗೂ ವಾಣಿಜ್ಯ ಮತ್ತು ಸೌಹಾರ್ದ ಸಂಬಂಧ ಹೊಂದಿದೆ. ಮುಖ್ಯವಾಗಿ ಚೀನಾ ಮಾತುಕತೆ ಮೂಲಕವೇ ಭಾರತದೊಂದಿಗಿನ ಸಮಸ್ಯೆ ಬಗೆಹರಿಸಿಕೊಳ್ಳಬೇಕು. ಇದರಿಂದ ಗಡಿಯಲ್ಲಿ ಶಾಂತಿ ಸ್ಥಾಪನೆಯಾಗಬೇಕು ಎಂದು ಹೇಳಿದ್ದಾರೆ. ಈ ಹಿಂದಷ್ಟೇ ಚೀನಾ ತನ್ನ ಸೈನಿಕರನ್ನ ಹಿಂದಕ್ಕೆ ಕರೆಸಿಕೊಳ್ಳುವ ಕುರಿತು ನಕಾರ ವ್ಯಕ್ತಪಡಿಸಿತ್ತು. ತನ್ನ ಸೈನಿಕರನ್ನ ಹಿಂದಕ್ಕೆ ಕರೆಸಿಕೊಂಡ ಕುರಿತಾದ ಮಾಧ್ಯಮ ವರದಿಗಳನ್ನ ತಳ್ಳಿಹಾಕಿದ್ದ ಚೀನಾ ಗಡಿ ವಿಚಾರದಲ್ಲಿ ಯಾವುದೇ ರೀತಿಯ ರಾಜಿ ಮಾಡಿಕೊಳ್ಳುವುದಿಲ್ಲ. ಮೊದಲು ಭಾರತ ತನ್ನ ಸೇನೆಯನ್ನ ಬೇಷರತ್ತಾಗಿ ಹಿಂದಕ್ಕೆ ಕರೆಸಿಕೊಳ್ಳದ ಹೊರತು ಚೀನಿ ಸೈನಿಕರು ಹಿಂದಡಿ ಇಡುವುದಿಲ್ಲ ಎಂದು ಚೀನಾ ಸರ್ಕಾರ ಸ್ಪಷ್ಟಪಡಿಸಿತ್ತು. ಬೋರ್ವೆಲ್ನಲ್ಲಿ ಸಿಲುಕಿಕೊಂಡಿದ್ದ 2 ವರ್ಷದ ಮಗು ಸುಮಾರು 10 ಗಂಟೆಗಳ ಕಾಲ ಮೃತ್ಯು ಜೊತೆ ಹೋರಾಡಿ ಸಾವನ್ನೇ ಗೆದ್ದು ಬಂದಿದೆ. ಇಂತಹ ಅಪರೂಪದ ಘಟನೆ ಆಂಧ್ರಪ್ರದೇಶದ ಗುಂಟೂರಿನಲ್ಲಿ ನಡೆದಿದೆ. ಇದು ಪವಾಡವೇ ಎನ್ನಬಹುದು. ಮಂಗಳವಾರ ಸಂಜೆ 4:30 ಸಮಯ ವಿನುಕೊಂಡದ ಉಮ್ಮಂಡಿವರಂ ಗ್ರಾಮದ ನಿವಾಸಿ ಮಲ್ಲಿಕಾರ್ಜುನ್ ಎಂಬುವನ ಪತ್ನಿ ಅನುಷಾ ತನ್ನ 2 ವರ್ಷದ ಮಗು ಚಂದ್ರಶೇಖರನನ್ನ ಹೊಲಕ್ಕೆ ಕರೆದುಕೊಂಡು ಹೋಗಿದ್ದರು. ಈ ವೇಳೆ ಮಗು ಆಟವಾಡುತ್ತಾ 100 ಅಡಿ ಅಧಿಕಕ್ಕೂ ಆಳವಿರುವ ಬೋರ್ವೆಲ್ಗೆ ಬಿದ್ದಿತ್ತು. ಇದನ್ನು ತಾಯಿ ಗಮನಿಸಿದ್ದು ಅಳುತ್ತಾ ಸಹಾಯಕ್ಕಾಗಿ ಸ್ಥಳೀಯರನ್ನ ಕರೆದಿದ್ದಾಳೆ. ಸ್ಥಳೀಯರು ಕೂಡಲೇ ಪೊಲೀಸರಿಗೆ ಮಾಹಿತಿ ರವಾನಿಸಿದ್ದಾರೆ. ಕಾರ್ಯಪ್ರವೃತ್ತರಾದ ಪೊಲೀಸರು 108 ಆಂಬ್ಯುಲೆನ್ಸ್ ಸ್ಥಳಕ್ಕೆ ಕರೆಸಿ ಆಕ್ಸಿಜನ್ ಪೈಪ್ ಅನ್ನ ಬೋರ್ವೆಲ್ ಒಳಗೆ ಬಿಟ್ಟು ಕಾರ್ಯಾಚರಣೆ ಕೈಗೊಂಡರು. ಬಳಿಕ ಪೊಲೀಸರ ಜೊತೆ NDRF ತಂಡ ಕೈಜೋಡಿಸಿದ್ದು ಮಗು 15 ಅಡಿಗೆ ಸಿಲುಕಿಕೊಂಡಿರುವ ಬಗ್ಗೆ ತಿಳಿಸಿದ್ದಾರೆ. ಮಗು ಹೆದರಬಾರದೆಂದು ತಿಳಿದ ಅಧಿಕಾರಿಗಳು ಬೋರ್ವೆಲ್ ಒಳಗೆ ಯಂತ್ರಗಳನ್ನ ಬಿಟ್ಟು ತಂದೆ ತಾಯಿಯ ಧ್ವನಿಯನ್ನ ನಿರಂತರ ಕೇಳಿಸಿದ್ದಾರೆ. ಮಗು 15 ಅಡಿ ಆಳಕ್ಕೆ ಸಿಲುಕಿಕೊಂಡಿರುವುದನ್ನ ಪತ್ತೆ ಹಚ್ಚಿದ ಸಿಬ್ಬಂದಿ 25 ಅಡಿ ಆಳಕ್ಕೆ ರಂಧ್ರವನ್ನ ಕೊರೆದಿದ್ದಾರೆ. ಸುಮಾರು 10 ಗಂಟೆಗಳ ಬಳಿಕ ಅಂದ್ರೆ ರಾತ್ರಿ 2:40 ಬೋರ್ವೆಲ್ನಿಂದ ಮಗುವನ್ನು ಸುರಕ್ಷಿತವಾಗಿ ಹೊರತೆಗೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಮಗುವನ್ನು ಕಾಪಾಡಿದ ಎಲ್ಲ ಸಿಬ್ಬಂದಿಗೂ ಮಲ್ಲಿಕಾರ್ಜುನ್ ಅನುಷಾ ದಂಪತಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಭಾರೀ ಮಳೆಯಿಂದಾಗಿ ಕತಿಹಾರದಲ್ಲಿ ಮಂದಾರ್ ನದಿಗೆ ಅಡ್ಡಲಾಗಿ ಕಟ್ಟಿರುವ ಸೇತುವೆ ಪ್ರವಾಹಕ್ಕೆ ಕೊಚ್ಚಿ ಹೋಗಿದೆ. ಕತಿಹಾರದಲ್ಲಿ ಮಂದಾರ್ ನದಿಗೆ ಅಡ್ಡಲಾಗಿ ಕಟ್ಟಿದ್ದ ಸೇತುವೆ ಪ್ರವಾಹಕ್ಕೆ ಕೊಚ್ಚಿ ಹೋಗಿದ್ದು ಜನಸಂಪರ್ಕ ಕಡಿತಗೊಂಡಿದೆ. ವರುಣನ ಆರ್ಭಟ ಹಿನ್ನೆಲೆ ಕತಿಹಾರ್ನಿಂದ ತೆರಳಬೇಕಾಗಿದ್ದ ರೈಲುಗಳ ಸಮಯ ಬದಲಾಗಿದೆ. ಅನೇಕ ರೈಲುಗಳ ಪ್ರಯಾಣ ರದ್ದಾಗಿದೆ ಎಂದು ತಿಳಿದು ಬಂದಿದೆ. ಕಳೆದ 4 ದಿನಗಳಿಂದ ಸುರಿಯುತ್ತಿದ್ದ ಮಳೆಗೆ ಬಿಹಾರ್ ಕತ್ತರಿಸಿ ಹೋಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿಯೂ ಸಹ ಮಳೆಯಿಂದ ಸಂಚಾರ ಅಸ್ತವ್ಯಸ್ತವಾಗಿದೆ. ವಾಹನ ದಟ್ಟಣೆಯಿಂದ ಪ್ರಯಾಣಿಕರು ಪರದಾಡುತ್ತಿದ್ದಾರೆ. ಅಲ್ಲಲ್ಲಿ ಭೂಕುಸಿತ ಉಂಟಾಗಿದೆ. ಹೀಗೆ ಹಲವೆಡೆ ವರುಣನ ಅಬ್ಬರದಿಂದ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಪ್ರವಾಹಕ್ಕೆ ಬಿಹಾರ್ ಅಕ್ಷರಶಃ ನಲುಗಿದೆ. ಸಾವಿರಾರು ಮನೆ, ಸೇತುವೆ, ಕೃಷಿ ಬೆಳೆ ನಾಶವಾಗಿದೆ. ಪ್ರವಾಹದಿಂದ ಸುಮಾರು 85ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದು 65 ಲಕ್ಷಕ್ಕೂ ಹೆಚ್ಚು ಜನ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ರಾಜ್ಯದಲ್ಲಿ ಮೋಡ ಬಿತ್ತನೆಗೆ ಕ್ಷಣಗಣನೆ ಆರಂಭವಾಗಿದ್ದು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ಆಡಳಿತ ಸಂಕೀರ್ಣ ನಾಯಕ್ ಭವನದ ಮೇಲೆ 40 ಅಡಿ ಎತ್ತರದ ರಾಡಾರ್ ಸ್ಥಾಪನೆಯ ಕಾರ್ಯ ಭರದಿಂದ ಸಾಗಿದೆ.
ನೂರು ಅಡಿ ಎತ್ತರದ ಆರು ಮಹಡಿ ಆಡಳಿತ ಸಂಕೀರ್ಣದ ಮೇಲೆ 40 ಅಡಿ ಎತ್ತರದ ರಾಡಾರ್ ಸಿದ್ಧತೆಗೆ ಬೇಕಾಗಿರುವ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಸೋರಾಪುರದಲ್ಲಿ ರಾಡಾರ್ ಸ್ಥಾಪನೆ ಕಾರ್ಯ ಪೂರ್ಣಗೊಂಡಿದ್ದು ಗದಗದಲ್ಲಿ ರಾಡಾರ್ ಸ್ಥಾಪನೆಯ ಕಾರ್ಯ ಭರದಿಂದ ಸಾಗಿದೆ. ಬೆಂಗಳೂರಿನಲ್ಲಿ ರಾಡಾರ್ ಸ್ಥಾಪನೆಯ ಕಾರ್ಯ ನಾಳೆಯಿಂದ ಪ್ರಾರಂಭವಾಗಲಿದ್ದು ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಅಲ್ಲದೆ ಮೋಡ ಬಿತ್ತನೆಗೆ ಅಮೆರಿಕದಿಂದ ವಿಶೇಷವಾಗಿ ತರಿಸಲಾಗಿರುವ ವಿಮಾನ ಜಕ್ಕೂರು ವಿಮಾನ ನಿಲ್ದಾಣಕ್ಕೆ ಬಂದು ತಲುಪಿದೆ. ಈ ವಿಮಾನದ ತಾಂತ್ರಿಕ ಪರಿಶೀಲನಾ ಕಾರ್ಯ ಪ್ರಾರಂಭಿಸಲಾಗಿದ್ದು ವಿಮಾನವನ್ನ ಮೋಡ ಬಿತ್ತನೆಗೆ ಸಜ್ಜುಗೊಳಿಸುವ ಕಾರ್ಯ ನಡೆಯುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಮೋಡ ಬಿತ್ತನೆಯ ಕಾರ್ಯ 18 ಆಗಸ್ಟ್ ಪ್ರಾರಂಭವಾಗುವ ನಿರೀಕ್ಷೆ ಇದ್ದು ತಾಂತ್ರಿಕ ಕೆಲಸಗಳು ಭರದಿಂದ ಸಾಗುತ್ತಿವೆ. ಮಳೆಯ ಅವಶ್ಯಕತೆ ಇರುವ ಪ್ರದೇಶಗಳಲ್ಲಿ ಮಾತ್ರ ಮೋಡ ಬಿತ್ತನೆಯ ಕಾರ್ಯವನ್ನ ಕೈಗೊಳ್ಳಲಾಗುತ್ತದೆ. ಮೋಡ ಬಿತ್ತನೆಗೆ ಅಗತ್ಯವಿರುವ ಹಾಗೂ ಮಳೆಯ ಸಾಧ್ಯತೆಯನ್ನ ಹೊಂದಿರುವ ಮೋಡಗಳ ಲಭ್ಯತೆಯನ್ನ ಆಧರಿಸಿ ದೈನಂದಿನ ರಾಡಾರ್ ಚಿತ್ರಗಳು ಮತ್ತು ಸಂಕೇತಗಳ ಆಧಾರದ ಮೇಲೆ ಮೋಡ ಬಿತ್ತನೆ ಕೈಗೊಳ್ಳಲಾಗುತ್ತಿದೆ. ಸೋರಾಪುರ, ಗದಗ ಹಾಗೂ ಬೆಂಗಳೂರಿನಲ್ಲಿ ರಾಡಾರ್ ಸ್ಥಾಪನೆಯ ಕಾರ್ಯ ಪೂರ್ಣಗೊಂಡ ನಂತರ ಮಳೆಯ ಸಾಂದ್ರತೆಯನ್ನ ಹೊಂದಿರುವ ಮೋಡಗಳ ನಿಖರ ಮಾಹಿತಿ ಲಭ್ಯವಾಗಲಿದೆ. ಈ ಮಾಹಿತಿಯನ್ನ ಆಧರಿಸಿ ಆಯಾ ಪ್ರದೇಶಗಳಲ್ಲಿ ಮೋಡ ಬಿತ್ತನೆಯ ಕಾರ್ಯವನ್ನ ಕೈಗೊಳ್ಳಲಾಗುತ್ತಿದೆ. ಇತ್ತೀಚೆಗಷ್ಟೇ ಕನ್ನಡದ ಖ್ಯಾತ ಹಿರಿಯ ನಟರಾದ ಸದಾಶಿವ ಬ್ರಹ್ಮ ಅವರವರು ತಮ್ಮ ಸ್ವಂತ ಮಕ್ಕಳಿಂದಲೇ ಬೀದಿಗೆ ಬಿದ್ದಿದ್ದು ಹಿರಿಯ ಜೀವಕ್ಕೆ ಖ್ಯಾತ ನಟರಾದ ಸುದೀಪ್ ಹಾಗೂ ರಾಜ್ ಕುಟುಂಬ ನೆರವಾಗಿದೆ. ಹಿರಿಯ ನಟ ಸದಾಶಿವ್ ಬ್ರಹ್ಮಾವರ್ ಅವರ ನೆರವಿಗೆ ಧಾವಿಸುವಂತೆ ತಮ್ಮ ಅಭಿಮಾನಿಗಳಿಗೆ ಸುದೀಪ್ ಕರೆ ನೀಡಿದ್ದಾರೆ ಎಂದು ಹೇಳಲಾಗಿದೆ. ಮನೆಯಿಂದ ಹೊರಬಂದಿರುವ ಸದಾಶಿವ್ ಬ್ರಹ್ಮಾವರ್ ಅವರನ್ನ ಹುಡುಕುವಂತೆ ಸುದೀಪ್ ತಮ್ಮ ಫ್ಯಾನ್ಸ್ ಅಸೋಸಿಯೇಷನ್ಗೆ ತಿಳಿಸಿದ್ದಾರೆ. ಮೂಲಗಳ ಪ್ರಕಾರ ಪ್ರಸ್ತುತ ನಟ ಸುದೀಪ್ ಅವರು ಬ್ಯಾಂಕಾಕ್ನ ಶೂಟಿಂಗ್ನಲ್ಲಿ ತೊಡಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಸದಾಶಿವ್ ಬ್ರಹ್ಮಾವರ್ ಅವರ ವಿಚಾರ ತಿಳಿದ ಕೂಡಲೇ ತಮ್ಮ ಅಭಿಮಾನಿಗಳಿಗೆ ಇಂತಹದ್ದೊಂದು ಸೂಚನೆ ನೀಡಿದ್ದಾರೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ. ಕೇವಲ ನೆರವಾಗುವುದಷ್ಟೇ ಅಲ್ಲದೆ ಹಿರಿಯ ನಟ ಸದಾಶಿವ್ ಬ್ರಹ್ಮಾವರ್ ಅವರಿಗೆ ಜೀವನೋಪಾಯ ಕಲ್ಪಿಸುವಂತೆ ಮನವಿ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ. ಅದರ ಜೊತೆಗೆ ಹಿರಿಯ ನಟ ಸದಾಶಿವ್ ಬ್ರಹ್ಮಾವರ್ ಅವರ ಅಸಹಾಯಕತೆಯಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂಬ ಸುದ್ದಿ ಮಾಧ್ಯಮಗಳಲ್ಲಿ ಚರ್ಚೆಯಾಗುತ್ತಿದ್ದಂತೆ ಕನ್ನಡದ ನಟರು ನೆರವಿಗೆ ಆಗಮಿಸಿದ್ದಾರೆ. ಕಿಚ್ಚ ಸುದೀಪ್, ನಂತರ ಈಗ ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ಸದಾಶಿವ್ ಬ್ರಹ್ಮಾವರ್ ಅವರಿಗೆ ಸಹಾಯ ಮಾಡಲು ಮುಂದಾಗಿದೆ. ಈ ವಿಷಯ ತಿಳಿದ ಶಿವರಾಜ್ ಕುಮಾರ್ ಅಭಿಮಾನಿ ಹಾಗೂ ಟಗರು ಚಿತ್ರದ ನಿರ್ಮಾಪಕ ಶ್ರೀಕಾಂತ್ ಈ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ. ನಟ ಶಿವರಾಜ್ ಕುಮಾರ್ ಸೂಚನೆ ಮೇರೆಗೆ ತಕ್ಷಣ ಕಾರ್ಯಪ್ರವೃತ್ತರಾಗಿರುವ ಶ್ರೀಕಾಂತ್ ಮೊದಲು ಅವರು ಸಿಗಲಿ, ನಂತರ ಮುಂದೇನು ಮಾಡಬೇಕು ಎಂಬುದನ್ನ ನಿರ್ಧರಿಸುತ್ತೇವೆ ಎಂದಿದ್ದಾರೆ. ನಿನ್ನೆ ಸಂಜೆ ವೇಳೆ ಮುಧೋಳ ನಗರದ ರನ್ ಕ್ರೀಡಾಂಗಣದಲ್ಲಿ ಯೋಧರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. 71ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ರನ್ ಕ್ರೀಡಾಂಗಣದಲ್ಲಿ ಗಡಿಯಲ್ಲಿ ಸೇವೆ ಸಲ್ಲಿಸಿದ ಯೋಧರಿಗೆ ಸನ್ಮಾನ ಮಾಡಲಾಯಿತು. ತಾಲೂಕಾ ದಂಡಾಧಿಕಾರಿಗಳಾದ ಡಿಜಿ ಮಹತ್ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನ ಏರ್ಪಡಿಸಲಾಯಿತು. ಕಾರ್ಯಕ್ರಮದ ವೆಚ್ಚವನ್ನ ಸ್ವತಃ ಅಧಿಕಾರಿಗಳು ಭರಿಸಿದ್ದಾರೆ. ಅದರ ಜೊತೆಗೆ ಮನರಂಜನಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿತ್ತು. ತಹಸೀಲ್ದಾರ್ ಅವರು ತಮ್ಮ ಗಾಯನದ ಮೂಲಕ ವೀಕ್ಷಕರಲ್ಲಿ ಸ್ವಾತಂತ್ರ್ಯಾಭಿಮಾನ ಮೂಡುವಂತೆ ಮಾಡಿದರು. ಕಾರ್ಯಕ್ರಮಕ್ಕೆ ಸರಿಗಮಪ ವಿಜೇತರಾದ ಚನ್ನಪ್ಪ ಹುದ್ದಾರ್ ಹಾಗೂ ಅಧಿಕಾರಿಗಳು ಭಾಗವಹಿಸಿದ್ದರು. ಮುಧೋಳ ತಾಲೂಕಿನ ಎಡಹಳ್ಳಿ ಗ್ರಾಮದ ಶಿವಲಿಂಗಪ್ಪ ಬಸಪ್ಪ ಹೊರಟ್ಟಿ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಇಳಿದಿದ್ದಾರೆ. ಮುಧೋಳ ತಾಲೂಕಿನ ಎಡಹಳ್ಳಿಯ ಶಿವಲಿಂಗಪ್ಪ ಬಸಪ್ಪ ಹೊರಟ್ಟಿ ಕಾಲೇಜಿನಲ್ಲಿ ಇಂದು ಬೆಳಗ್ಗೆ ವಿದ್ಯಾರ್ಥಿಗಳು ಶಿಕ್ಷಕರ ಹಾಗೂ ಮೂಲಭೂತ ಸೌಕರ್ಯಗಳ ಕೊರತೆಗೆ ಪ್ರತಿಭಟನೆ ಮಾಡಿದರು. ತರಗತಿಯ ವಿಷಯಗಳಾದ ಎಕನಾಮಿಕ್ಸ್, ಕೆಮಿಸ್ಟ್ರಿ, ಅಕೌಂಟೆನ್ಸಿ, ಕನ್ನಡ ಹಾಗೂ ಇಂಗ್ಲಿಷ್ ವಿಷಯಗಳ ಉಪನ್ಯಾಸ ನೀಡುವ ಶಿಕ್ಷಕರೇ ಇಲ್ಲ. ಇದರ ಕುರಿತು ತಮ್ಮ ಸಮಸ್ಯೆಗಳನ್ನ ಕಾಲೇಜಿನ ಪ್ರಾಂಶುಪಾಲರಾದ ಭರತ್ ಚಂಡಕಿ ಹಾಗೂ ಕಾಲೇಜು ಆಡಳಿತ ಮಂಡಳಿ ಹತ್ತಿರ ತೋಡಿಕೊಂಡರೆ ವಿದ್ಯಾರ್ಥಿಗಳನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕೆಟ್ಟ ಮಾತುಗಳನ್ನು ಆಡಿದ್ದಾರೆ. ಇದನ್ನ ಖಂಡಿಸಿ ಪ್ರತಿಭಟನೆಗೆ ಇಳಿದಾಗ ಪ್ರಾಂಶುಪಾಲರಾದ ಭರತ್ ಚಂಡಕಿ ಒಂದು ವಾರದೊಳಗಾಗಿ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ಕೊಟ್ಟಾಗ ತಮ್ಮ ಪ್ರತಿಭಟನೆಯನ್ನ ಹಿಂದಕ್ಕೆ ತೆಗೆದುಕೊಂಡಿದ್ದಾರೆ.
ಇಲ್ಲಿ ಸ್ಟ್ರೆಂತ್ 400 ಇದ್ರು ಕೂಡ ಎಕನಾಮಿಕ್ ಅಷ್ಟಿಲ್ಲ, ಅಕೌಂಟ್ ಕನ್ನಡ ಬಿಸ್ನೆಸ್ ಕೆಮಿಸ್ಟ್ರಿ ಇಲ್ಲ, ಇಷ್ಟಿಲ್ಲ ಇದ್ರು, ಇಷ್ಟೆಲ್ಲ ದೊಡ್ಡ ಕಟ್ಟಡ ಇದ್ರು ಬಾತ್ರೂಮ್ ಇಲ್ಲ, ಬಾಯ್ಸ್ ಗೆ ಹೊರಗಡೆ ಹೋಗಬೇಕಾಗುತ್ತೆ, ನೀರಿನ ಪ್ರಾಬ್ಲಮ್, ಮ್ಯಾಲೆ ಇದ್ರು ನೀರ್ ಕಡೆ ಇಲ್ಲ, ಇಲ್ಲಿ ತೊಳಗೆ ಕುಡಿಯಕ್ಕೆ ನೀರಿಲ್ಲ, ನಮಗೆ ನ್ಯಾಯ ಬೇಕೇ ಬೇಕು. ಅಲ್ಲಿ ಹೋಗಿ ಅವ್ರನ್ನ ಕೇಳಾನ, ಚಪ್ಪಲ್ ತಗೊಂಡ್ಬಿಡಿತ್ನು ಸಿಕ್ಕಂಗೆ ಮಾತಾಡ್ತಾರೆ ಅವ್ರು. ನಮ್ಗೆ ಲೆಕ್ಚರ್ ಸಹ ಇಲ್ಲ, ನಾವು ಸ್ಟ್ರೈಕ್ ಮಾಡೋರಂದಿವಿ ರೀ, ಸ್ಟ್ರೈಕ್ ಮಾಡೋಣ ಅವ್ರಿಗೆ ಎತ್ತಾರಮ್ಮ, ನಾವು ಹುಡುಗರೇನೋ ಎಲ್ಲರೂ ಹೋಗೋಣ, ಚಪ್ಪಲ್ ತೊಗೊಂಡ್ಬಿಡ್ತು ಹಂಗತ್ನು ಹಿಂಗತ್ನು ಬೈದಾರೆ ನಮ್ಮನವ್ರು. ನಾವೇನು ಉಪನ್ಯಾಸಕರ ಕೊರತೆ ಇಲ್ಲ ಅಂತ ನಾವೇನು ಸರ್ಕಾರಕ್ಕೂ ಇದು ಹೇಳಿಲ್ಲ, ವಿದ್ಯಾರ್ಥಿಗಳಿಗೂ ಹೇಳಿಲ್ಲ. ಪದೇ ಪದೇ ಸರ್ಕಾರಕ್ಕೆ ಈ ಥರನಾಗಿರ್ತಕ್ಕಂಥ ಕೊರತೆಗಳನ್ನು ನಾವು ಮನವಿ ಮುಖಾಂತರ ಅರ್ಪಿಸ್ತಾ ಇದ್ದೇವೆ, ನಮ್ಮ ಮೇಲಾಧಿಕಾರಿಗಳಿಗೂ ತಿಳಿಸಿದ್ದೇವೆ, ಕಾಲೇಜ್ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರನ್ನು ಈ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೇವೆ. ಅವರು ಸತತವಾಗಿರ್ತಕ್ಕಂಥ ಪ್ರಯತ್ನ ಇದರ ಮುಖಾಂತರ ಮಾಡ್ತಾಯಿದ್ದಾರೆ. ಈಗಾಗಲೇ ನಿಯೋಜನೆ ಮುಖಾಂತರ, ಅತಿಥಿ ಉಪನ್ಯಾಸಕಗಳ ಮುಖಾಂತರ ನಮ್ಮ ಕಾಲೇಜ್ಗಳಿಗೆ ಕೆಲವು ಜನ ಬಂದಿದ್ದಾರೆ. ಅದರ ಬಗ್ಗೆ ಇರ್ತಕ್ಕಂಥ ಸ್ಪಷ್ಟ ಅಭಿಪ್ರಾಯ ವಿದ್ಯಾರ್ಥಿಗಳದು, ಅವರು ಸರಿಯಾಗಿ ಪಾಠ ಮಾಡೋದಿಲ್ಲ, ಆ ರೀತಿಯಿಂದ ಇರ್ತಕ್ಕಂಥದ್ದು ಒಂದು ಆಪಾದನೆ ಅದ, ಅದನ್ನು ನಾವು ಸರಿಪಡಿಸ್ಲಿಕ್ಕೆ ಖಂಡಿತವಾಗಿಯೂ ಪ್ರಯತ್ನ ಪಡ್ತಾ ಇದ್ದೇವೆ. ಸುಮಾರು ಒಂದು 10 ದಿವಸದವರೆಗೆ ನೀರಿನ ಪೂರೈಕೆ ನಮ್ಮಲ್ಲಿ ಆಗಿರಲಿಲ್ಲ, ಅದರ ನಂತರ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಸಲಕರಣೆಗಳು ರಿಪೇರಿ ಮಾಡ್ತಾಯಿದ್ದಾರೆ. ಈಗ ಆ ರಿಪೇರಿಗಳು ಆದ ನಂತರ ಅದನ್ನು ಮೂಲಭೂತವಾಗಿರ್ತಕ್ಕಂಥ ಸೌಕರ್ಯಗಳಿಗೆ ಆದ್ಯತೆಯನ್ನು ಕೊಡ್ತೀವಿ ನಾವು. ನಾವೇನು ಅದಕ್ಕೆ ಇಲ್ಲ ಅಂತ ನಾವು ಹೇಳುವಂಥ ಪರಿಸ್ಥಿತಿಯೊಳಗಿಲ್ಲ. ಶ್ರೀಲಂಕಾ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಅಮೋಘ ಬ್ಯಾಟಿಂಗ್ ಮಾಡಿದ ಶಿಖರ್ ಧವನ್ ಹಾಗೂ ಕೆಎಲ್ ರಾಹುಲ್ ICC ರ್ಯಾಂಕಿಂಗ್ನಲ್ಲಿ ಉತ್ತಮ ಸ್ಥಾನ ಪಡೆದಿದ್ದಾರೆ. ಶ್ರೀಲಂಕಾ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ನೀಡಿದ ಭಾರತದ ಆರಂಭಿಕರಾದ ಶಿಖರ್ ಧವನ್ ಮತ್ತು ಕೆಎಲ್ ರಾಹುಲ್ ಜೀವನ ಶ್ರೇಷ್ಠ ಶ್ರೇಯಾಂಕ ಗಳಿಸಿದ್ದಾರೆ. ಇವರಲ್ಲಿ ರಾಹುಲ್ ಮರಳಿ ಅಗ್ರ 10ರ ಪಟ್ಟಿಯಲ್ಲಿ ಕಾಣಿಸಿಕೊಂಡಿದ್ದು 9ನೇ ಸ್ಥಾನ ಅಲಂಕರಿಸಿದ್ದಾರೆ. ರಾಹುಲ್ ಆಡಿದ ಎಲ್ಲ ಇನ್ನಿಂಗ್ಸ್ಗಳಲ್ಲೂ ಅರ್ಧಶತಕ ಬಾರಿಸಿ ಮಿಂಚಿರುವುದು ವಿಶೇಷ. ಇದರೊಂದಿಗೆ 2 ಸ್ಥಾನ ಮೇಲೇರಿದ ಕರ್ನಾಟಕದ ಈ ಆರಂಭಕಾರ 9ನೇ ಸ್ಥಾನಕ್ಕೆ ಬಂದು ನಿಂತಿದ್ದಾರೆ. ರಾಹುಲ್ ಕಳೆದ ಜುಲೈಯಲ್ಲೂ 9ನೇ ಸ್ಥಾನ ಅಲಂಕರಿಸಿದ್ದು, ಆದರೆ ಈ ಬಾರಿ ಅಂದಿಗಿಂತ ಹೆಚ್ಚಿನ ಅಂಕ ಹೊಂದಿದ್ದಾರೆ. ಸರಣಿಯಲ್ಲಿ 2 ಶತಕ ಸಹಿತ 358 ರನ್ ಬಾರಿಸಿ ಮಿಂಚಿದ ಶಿಖರ್ ಧವನ್ 10 ಸ್ಥಾನಗಳ ಭರ್ಜರಿ ನೆಗೆತದೊಂದಿಗೆ 28ನೇ ಸ್ಥಾನಕ್ಕೆ ಬಂದಿದ್ದಾರೆ. ಪಲ್ಲೆ ಕಿಲೆಯಲ್ಲಿ ಸಿಡಿಲಬ್ಬರದ ಶತಕ ಸಿಡಿಸಿದ ಹಾರ್ದಿಕ್ ಪಾಂಡೆ ಅವರದು 45 ಸ್ಥಾನಗಳ ಪ್ರಚಂಡ ನೆಗೆತ. ಇದರೊಂದಿಗೆ ಅವರು 68ನೇ ಸ್ಥಾನಕ್ಕೆ ಆಗಮಿಸಿದ್ದಾರೆ. ಇದು ಪಾಂಡೆ ಅವರ ಜೀವನದ ಶ್ರೇಷ್ಠ ಶ್ರೇಯಾಂಕ. ಚೇತೇಶ್ವರ್ ಪೂಜಾರ್ 1 ಸ್ಥಾನ ಕೆಳಗಿಳಿದು 4ಕ್ಕೆ ಬಂದರೆ ನಾಯಕ ವಿರಾಟ್ ಕೊಹ್ಲಿ 5ನೇ ಸ್ಥಾನ ಉಳಿಸಿಕೊಂಡಿದ್ದಾರೆ. ಬೌಲರ್ ಕುಲದೀಪ್ ಯಾದವ್ 29 ಸ್ಥಾನ ಮೇಲೇರಿ 58ನೇ ಕ್ರಮಾಂಕದಲ್ಲಿ ಬಂದು ನಿಂತಿದ್ದಾರೆ. ನಿಖರ ಹಾಗೂ ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ, ಇದು ಸಾಮಾಜಿಕ ಚಿಲುಮೆ.